ಇನ್ನು ಹೈ ವೋಲ್ಟೇಜ್ ಕಣವಾಗುತ್ತಿರುವಂತ ಅಖಂಡ ಬಳ್ಳಾರಿ ಅಖಂಡ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ನಿಂದ ಟಫ್ ಫೈಟ್ ಕೊಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಬಳ್ಳಾರಿಯ ಕಾಂಗ್ರೆಸ್ ಸೇಫ್ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದ್ದು ಬಿಜೆಪಿಯಿಂದ ರೆಡಿ ಆಗ್ತಾ ಇದೆ ಕೌಂಟರ್ ಪ್ಲಾನ್ ಸಿದ್ದು ಹಾಗೂ ಕೈಬಲ ಕೂಗಿಸಲು ಕೇಸರಿ ಪಡೆ ಇಲ್ಲಿ ತಂತ್ರವನ್ನ ಹೆಣಿತಾ ಇದೆ ಅಂತ ಹೇಳಲಾಗ್ತಾ ಇದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 41 ವಿಧಾನಸಭಾ ಕ್ಷೇತ್ರಗಳಿದೆ ಆ 41 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ನಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನ ಈಗ ಇರುವಂತದ್ದು ಅತ್ತತ್ರ 19 ಕ್ಷೇತ್ರಗಳತ್ತ ಕ್ಷೇತ್ರಗಳಲ್ಲಿ ಹಾಲಿ ಶಾಸಕರಿದ್ದಾರೆ ಹಾಗಾಗಿ ಆ ಕ್ಷೇತ್ರಗಳಲ್ಲಿ ಗೆಲ್ಲಿಸಿಕೊಂಡು ಬರೋದಕ್ಕೆ ಟಫ್ ಫೈಟ್ ಅನ್ನು ಕೊಡೋದಕ್ಕೆ ಬಿಜೆಪಿ ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಅಖಂಡ ಬಳ್ಳಾರಿಯ 10 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರದಲ್ಲಿ ಹಾಲಿ ಶಾಸಕರಿದ್ದಾರೆ ಕಾಂಗ್ರೆಸ್ನ ಹಾಲಿ ಶಾಸಕ ಆಡಳಿತ ವೈಫಲ್ಯತೆ ಕೂಡ ಎದ್ದು ಬರ್ತಾ ಇದೆ ಸೋ ಅದನ್ನ ಪ್ಲಸ್ ಮಾಡ್ಕೊಂಡು ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆಕ್ಕೆ ಕೂಡ ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಲ್ಲಿ ಟಫ್ ಫೈಟ್ ಕೊಡೋದಕ್ಕೆ ಬಿಜೆಪಿ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ ಶಿವಾನಂದ ಕೈ ಶಾಸಕರು ಇರುವಂತ ಕ್ಷೇತ್ರದಲ್ಲಿ ಬಿಜೆಪಿ ಏನು ಪ್ಲಾನ್ ಮಾಡ್ಕೊಳ್ತಾ ಇದೆ ನಗೇಂದ್ರ ಬಾಬು ಪ್ರಮುಖವಾಗಿ ಈ ವರ್ಷ ಚುನಾವಣಾ ವರ್ಷ ಆಗಿರೋದ್ರಿಂದ ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ ಅಖಂಡ ಬಳ್ಳಾರಿಯ ಪ್ರತಿಷ್ಠೆ ಕಣ ಆಗಿರುವಂಥದ್ದು ಅದರಲ್ಲೂ ಕೂಡ ಬಳ್ಳಾರಿ 5 ಕ್ಷೇತ್ರಗಳು ಮತ್ತೆ ವಿಜಯನಗರದ 5 ಕ್ಷೇತ್ರಗಳು ಒಟ್ಟು 10 ಕ್ಷೇತ್ರಗಳ ಪೈಕಿ ಈಗ ಏನು ಹಾಲಿಯ ಕೈ ಶಾಸಕರಿರುವಂಥ 5 ಕ್ಷೇತ್ರಗಳನ್ನು ಈಗ ಬಿಜೆಪಿ ಟಾರ್ಗೆಟ್ ಮಾಡಿಕೊಂಡಿರುವಂಥದ್ದು ಅಂದರೆ ಬಳ್ಳಾರಿಯ 3 ಕ್ಷೇತ್ರಗಳಲ್ಲೂ ಕೂಡ ಹಾಲಿ ಕೈ ಶಾಸಕರಿರುವಂಥದ್ದು ಜೊತೆಗೆ ವಿಜಯನಗರದ 2 ಕ್ಷೇತ್ರಗಳಲ್ಲಿ ಹಾಲಿ ಕಾಂಗ್ರೆಸ್ನ ಶಾಸಕರು ಇರುವಂಥದ್ದು ಈ 5 ಕ್ಷೇತ್ರಗಳನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಈಗ ಬಿಜೆಪಿ ಮಿಂಚಿನ ಸಂಚಾರವನ್ನು ನಡೆಸೋಕೆ ಈಗ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ಒಂದು ಕಡೆ ಬಳ್ಳಾರಿಯ ಗ್ರಾಮೀಣ ಕ್ಷೇತ್ರ ಆಗಿರ್ಬೋದು ಜೊತೆಗೆ ಕಂಪ್ಲಿ ಆಗಿರ್ಬೋದು ಜೊತೆಗೆ ಹಾಗೆ ಸಂಡೂರು ಕ್ಷೇತ್ರ ಇನ್ನು ವಿಜಯನಗರದ ಹೂವಿನಡಗ್ಲಿ ಹಾಗೆ ಅಗ್ರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಗಳು ಈಗ ಬಿಜೆಪಿಗೆ ಏನು ಪ್ರತಿಷ್ಠೆ ಕಣವಾಗಿ ತೆಗೆದುಕೊಳ್ಳಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಕೇಂದ್ರ ಹೈಕಮಾಂಡ್ ಕೂಡ ಸೂಚನೆಯನ್ನು ನೀಡಿರುವಂಥದ್ದು ಒಂದು ಕಡೆ ಈ 5 ಕ್ಷೇತ್ರಗಳಲ್ಲೂ ಕೂಡ ಸಿದ್ದರಾಮಯ್ಯ ಪ್ರಭಾವ ಹೆಚ್ಚಿರುವಂಥದ್ದು ಜೊತೆಗೆ ಸಿದ್ದರಾಮಯ್ಯ ಅವರು ಸ್ಟಾರ್ ಪ್ರಚಾರಕರಾಗಿ ಆ ಒಂದು ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಿದರೆ ಒಂದು ಕಡೆ ಬಿಜೆಪಿಗೂ ಕೂಡ ಎಲ್ಲೊಂದು ಕಡೆ ತಮ್ಮ ಭದ್ರಕೋಟೆ ಆಗಿರುವಂಥ ಓಟ್ಗಳು ಛಿದ್ರವಾಗುವಂಥ ಒಂದು ಭೀತಿ ಇರುತ್ತೆ ಹೀಗಾಗಿ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರು ಕೂಡ ಈಗಾಗಲೇ 5 ಕ್ಷೇತ್ರಗಳ ಅಂದರೆ ಅಗ್ರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ ಅವರಾಗಿರ್ಬೋದು ಜೊತೆಗೆ ಹಡಗಲಿ ಶಾಸಕ ಪಿ ಟಿ ಪರಮೇಶ್ವರ್ ನಾಯ್ಕ ಜೊತೆಗೆ ಸಂಡೂರು ಶಾಸಕ ಇ ತುಕಾರಾಮ್ ಆಗಿರ್ಬೋದು ಜೊತೆಗೆ ಕಂಪ್ಲಿ ಶಾಸಕ ಜಯನ್ ಗಣೇಶ್ ಆಗಿರ್ಬೋದು ಜೊತೆಗೆ ಬಳ್ಳಾರಿ ನಗರ ಶಾಸಕ ಬಳ್ಳಾರಿ ಗ್ರಾಮೀಣ ಶಾಸಕ ಬಿ ನಾಗೇಂದ್ರ ಅವರು ಸೇರಿದಂತೆ ಈಗಾಗಲೇ ಸಾಕಷ್ಟು ನಾಯಕರೊಂದಿಗೆ ಈಗ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಏನು ಮಾತುಕತೆಯನ್ನು ನಡೆಸಿರುವಂಥದ್ದು ಜೊತೆಗೆ ಈ ಬಾರಿ ಶತಾಯಗತಾಯವಾಗಿ 10 ಕ್ಷೇತ್ರಗಳ ಗೆಲುವಿಗೆ ಕಾಂಗ್ರೆಸ್ ಕೂಡ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಇನ್ನು ಬರುವಂಥ 2 ತಿಂಗಳಲ್ಲಿ ಅಂದರೆ ಆಯಾ 5 ಕ್ಷೇತ್ರಗಳಲ್ಲೂ ಕೂಡ ಮಿಂಚಿನ ಒಂದು ಸಂಚಾರವನ್ನು ನಡೆಸುವ ರೋಡ್ ಶೋ ಆಗಿರ್ಬೋದು ಜೊತೆಗೆ ಸಮಾವೇಶಗಳನ್ನು ಮಾಡುವ ಮೂಲಕ ಬಿಜೆಪಿ ಪ್ರಭಾವವನ್ನು ಕಟ್ಟಿಹಾಕೋಕೆ ಈಗ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ಇದನ್ನೇ ಲಾಭವಾಗಿ ಪಡೆದುಕೊಂಡಂಥ ಬಿಜೆಪಿ ಅವರು ಕೂಡ ರಾಮ್ಲು ಆಗಿರ್ಬೋದು ಜೊತೆಗೆ ಆನಂದ್ ಸಿಂಗ್ ಅವರಾಗಿರ್ಬೋದು ಜೊತೆಗೆ ಜೆ ಪಿ ನಡ್ಡಾ ಅವರ ಮೂಲಕ ಈ 5 ಕ್ಷೇತ್ರಗಳನ್ನು ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಶತಾಯಗತವಾಗಿ ಅಖಂಡ ಬಳ್ಳಾರಿಯ 10 ಕ್ಷೇತ್ರಗಳನ್ನು ಗೆದ್ದರೆ ಮಾತ್ರ ಅದು ಕಲ್ಯಾಣ ಕರ್ನಾಟಕ 41 ಕ್ಷೇತ್ರಗಳಲ್ಲೂ ಪ್ಲಸ್ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದೊಂದಿಗೆ ಈಗ ಬಿಜೆಪಿ ಎಲ್ಲ ತೆರನಾದ ಲೆಕ್ಕಾಚಾರಗಳನ್ನು ಮಾಡಿಕೊಂಡು ಈಗ ಸಿದ್ದರಾಮಯ್ಯ ಅವರ ಪ್ಲಾನ್ಗಳನ್ನು ಫ್ಲಾಪ್ ಮಾಡೋಕೆ ಮುಂದಾಗಿರುವಂಥದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಶಿವಾನಂದ್ ನ್ಯೂಸ್ ಫಾರ್